ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿನೀರಿನ ಸಿಹಿ ಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿ ಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನ ಕೊಂದೆ ಮುಖವ ಒಟ್ಟಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಗು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಮರುನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೇ ನೀರಿನ ಹೊಳೆಯೇ ಹರಿದಂತೆ ಬಿಡಿ ಕಾಗದ ಸೇರಿದಾಗಲೇ ಇಡಿಯಾದ ಪುಸ್ತಕವಾದಂತೆ ಚೈನೊಡಗಳು ಸುತ್ತಾಡುತ್ತಾ ಮಧುವಿನ ಹುಟ್ಟನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಟ್ಟುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಾನು ಹೇಳಿ ನೀನ್ ಬಂದ್ಯ ನಿನ್ನೇ ಕೇಳ್ತಿರೋದು ನಾನು ಹೇಳಿದ್ನ ನಮ್ಮ ಮನೆಗೆ ಬಂದು ಹೆಣ್ಣು ನೋಡು ಅಂತ ಮಾತಾಡು ನಿನ್ನೇ ಕೇಳ್ತಿರೋದು ಇಲ್ಲ ನಾನು ನೀನು ಒಂದೇ ಒಂದ್ಸಲಾದ್ರೂ ಮುಖಕ್ ಮುಖ ಕೊಟ್ಟು ನೋಡಿದೀವ ಒಂದ್ ಮಾತಾದ್ರೂ ಮಾತಾಡಿದೀವ ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ ನಾನ್ ಯಾರು ಅಂತ ನಿನಗ್ ಗೊತ್ತಿಲ್ಲ ಯಾವ ಅಧಿಕಾರದಲ್ಲಿ ನಿನ್ನ ಮನೆಗೆ ಹೆಣ್ ಕೇಳೋದಕ್ ಬಂದೆ ನಾನ್ ಯಾರು ಅಂತ ನಿಮ್ ಅಜ್ಜಿನ್ ಕೇಳು ಪೂರ್ತಿಯಾಗಿ ಗೊತ್ತಾಗುತ್ತೆ ಆದ್ರೆ ನೀನ್ ಯಾರು ಅಂತ ಅಜ್ಜಿ ನನ್ನ ಹತ್ರ ನನ್ನ ತಂಗಿ ಲಾವಣ್ಯನ ಹತ್ರ ಪೂರ್ತಿಯಾಗಿ ಹೇಳಿದ್ದಾರೆ
ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ ನಾನು ನಿಮ್ಮ ಮನೆಗೆ ಬಂದಿದ್ದು ನನ್ನ ಬಗ್ಗೆ ಏನು ಗೊತ್ತು ನಿನಗೆ ಎಲ್ಲ ಗೊತ್ತು ನಿನ್ನ ಮನೆಯಲ್ಲಿ ಆಳು ತರ ಕಷ್ಟಪಡ್ತಾ ಇರೋದು ಚೆನ್ನಾಗಿ ಓದ್ ಒಳ್ಳೆ ಮಾರ್ಕ್ಸ್ ತಗೊಂಡಿರೋದು ಒಳ್ಳೆ ಮಾರ್ಕ್ಸ್ ತಗೊಂಡ್ರೋ ಓದೋದಕ್ಕಾಗದೆ ಒತ್ತಾಡ್ತಾ ಇರೋದು ಅದಕ್ಕೋಸ್ಕರ ಹೋರಾಡ್ತಾ ಇರೋದು ಎಲ್ಲ ಗೊತ್ತು ನನ್ನ ಫ್ರೆಂಡ್ ಒಬ್ಬ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನ ಹತ್ರ ಇಂಜಿನಿಯರಿಂಗ್ ಓದೋದಕ್ಕೆ ಫಾರಂ ತಗೊಂಬರೋದಕ್ಕೆ ಕೇಳಿದ್ದೀನಿ ಇದಕ್ಕಿಂತ ನಿನ್ನ ಬಗ್ಗೆ ಏನೇನು ತಿಳ್ಕೊಬೇಕು ಅಂತ ಬಯಸ್ತೀಯಾ ನನ್ನನ್ನು ಓದ್ಸೋದಕ್ಕೆ ನೀನು ಯಾರು ಊರಲ್ಲಿ ಎಷ್ಟೋ ಜನ ಕಾಲೇಜ್ ಫೀಸ್ ಕಟ್ಟಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ನೀನು ಅವ್ರಿಗೂ ಸಹಾಯ ಮಾಡಬೇಕಿತ್ತಲ್ವಾ ಯಾಕೆ ಯಾಕೆ ನೀನು ನನ್ನ ಹಿಂದೆ ಅಲಿತಿದ್ಯಾ ನೋಡು ಇದೇ ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಇನ್ನು ಮುಂದೆ ನನ್ನ ವಿಷಯದಲ್ಲಿ ತಲೆ ಹಾಕದ್ಯೋ ನಾನು ಸುಮ್ಮನಿರಲ್ಲ ನನ್ನ ಮನೇಲಿ ಆಳಾಗಿದ್ದೀನಿ ಅಂತ ನನ್ನ ಹತ್ರ ಬಂದು ಹೇಳಿದ್ನಾ ಅಥವಾ ಕಷ್ಟ ಪಡ್ತಿದ್ದೀನಿ ಅಂತ ನಿನ್ನ ಹತ್ರ ಬಂದು ಹತ್ತಿದ್ದೀನ ನನ್ನ ಬದುಕಿನ ಬಗ್ಗೆ ತೀರ್ಮಾನ ಮಾಡಬೇಕಾಗಿರೋದು ನನ್ನ ಅಜ್ಜಿನೋ ನಿನ್ನ ತಂಗಿನೋ ಅಲ್ಲ ನನ್ನ ಬದುಕಿನ ಬಗ್ಗೆ ತೀರ್ಮಾನ ಮಾಡೋ ಅಧಿಕಾರ ಇರೋದು ನಮ್ಮಪ್ಪಂಗೆ ನನಗೇನು ಮಾಡಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅವ್ರು ಒಳ್ಳೆದೇ ಮಾಡ್ತಾರೆ ಅನ್ನೋದು ನನಗೆ ಗೊತ್ತು ಅದರಲ್ಲಿ ಮೂರನೇ ಅವ್ರು ಯಾರೋ ಬಂದು ತಲೆ ಹಾಕೋ ಅಗತ್ಯ ಇಲ್ಲ ನಮ್ಮಪ್ಪ ಯಾವ ಹುಡುಗನ ತೋರಿಸಿ ಮದುವೆ ಆಗುವಂತಾರೋ ನಾನು ಅವನನ್ನೇ ಮದುವೆ ಆಗೋದು ನೀನು ಇನ್ನೊಂದು ಸರಿ ನಮ್ಮ ಮನೆ ಹತ್ರ ಬಂದ್ಯೋ ನಿನ್ನ ಮರ್ಯಾದೆ ಕಳ್ಕೋಬೇಕಾಗುತ್ತೆ ಹೊಸ ಬಿಸ್ನೆಸ್ ವಿಷಯವಾಗಿ ಮೀಟಿಂಗ್ ಇದೆ ಅಂತ ಹೇಳಿದ್ರಿ ಟೈಮ್ ಆಯ್ತಲ್ರಿ ಟೈಮ್ ಆಯ್ತು ಆದ್ರೆ ಈ ಮನೆ ಮಹಾಲಕ್ಷ್ಮಿ ಎದ್ದು ಫೈಲ್ ಅನ್ನ ತೆಗೆದು ನನ್ನ ಕೈ ಕೊಟ್ಟಿರ್ತಾನೆ ನಾನು ಹೊರಡೋದಕ್ಕಾಗದು ಓಹೋ ಅವಳು ಇನ್ನೂ ಮಲಗಿದಾಳೆ ಅನ್ಸುತ್ತೆ ನಾನು ಕರಿತೀನಿ ನೀವು ಕೂತ್ಕೊಳ್ರಿ ಚಾರು ಚಾರು
ಆಯ್ತ್ರಿ. ಚಾರು ಇಲ್ಲಿ. ಅವಳ ರೂಮ್ ಅಲ್ಲಿ ಇಲ್ಲ ರೀ. ಪಾರ್ವತಿ, ಚಾರು ನೋಡ್ತೀಯಾ? ಇಲ್ಲಮ್ಮ, ನೋಡ್ಲಿಲ್ಲ. ಚಾರು, 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 ಎಲ್ಲಾದ್ಲಿ ಅವಳು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಚಾರು ರೀ, ಚಾರು ಎಲ್ಲೂ ಕಾಣಿಸ್ತಾ ಇಲ್ಲ ರೀ. ಎಲ್ಲ ಕಡೆ ನೋಡ್ದ್ಯಾ? ಎಲ್ಲ ಕಡೆ ನೋಡ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ ರೀ. ಮಗಳು ಎಲ್ಲೂ ಹೋಗಿದಳೆ ಅನ್ನೋದು ಗೊತ್ತಿಲ್ಲ ಮೇಲೆ ಮನೇಲಿ ಇತ್ಕೊಂಡು ಏನ್ ಮಾಡ್ತಿರ್ತೀರ ನೀವು? ಚಾರು, ಚಾರು, ಸೀತಮ್ಮ, ಬಾಬು, ಎಲ್ರು ಎಲ್ಲ ಹಾಳಾಗೋಗಿದ್ರ? ಬಂದ್ ಸಾಯ್ರಿ ಇಲ್ಲಿ. ಸೀತಮ್ಮ, ಚಾರು ಇಲ್ಲಿ ನೋಡ್ದ್ಯಾ? ಇಲ್ಲ ಸರ್. ಏ ಬಾಬು, ನೀ ನೋಡ್ದೇನೋ? ಇಲ್ಲ ಸರ್. ಮನೇಲಿ ಇತ್ಕೊಂಡು ಏನ್ ಮಾಡ್ತಿರ್ತೀರ ನೀವೆಲ್ಲ? ಗೆಟ್ ಲಾಸ್ಟ್. ಗಾಯತ್ರಿ, ಅವಳು ಫ್ರೆಂಡ್ಸ್ ಮನೆಗೆ ಏನಾದ್ರು ಹೋಗ್ತೀನಿ ಅಂತ ಹೇಳಿದ್ಲ? ಇಲ್ಲ ರೀ, ಹಾಗಂತ ನನ್ನ ಹತ್ರ ಏನೂ ಹೇಳಲಿಲ್ಲ. ಮತ್ತೆಲ್ಲಿ ಹೋದ್ಲು ಅವಳು? ಛೇ, ಅವಳ ಮೊಬೈಲ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ ನೋಡಿ ನಿನಗೆ. ರೀ, ನೀವ್ಯಾಕ್ರಿ ಟೆನ್ಷನ್ ಮಾಡ್ಕೊಂತೀರಾ? ಎಲ್ಲ ಅವಳು ಫ್ರೆಂಡ್ ಮನೆಗೆ ಹೋಗಿರ್ತಾಳೆ, ನೀವು ಹೊರಡಿ. ಇವತ್ತು ಹೊಸ ಬಿಸ್ನೆಸ್ ಶುರು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅವಳ ಮುಖ ನೋಡದೆ ಹೋದ್ರೆ ಯಾವ ಕೆಲಸನೂ ಆಗಲ್ಲ. ಇವತ್ತು ಮೀಟಿಂಗೇ ಕ್ಯಾನ್ಸಲ್ ಮಾಡ್ತೀನಿ. ರೀ ರೀ, ನಿಂತ್ಕೊಳ್ರಿ ರೀ. ಚಾರು, 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 ಚಾರು. ಹೋಗ್ತೀನಿ, ಕಾರಲ್ಲಿ ಹೊಸ ಮ್ಯೂಸಿಕ್ ಸಿಸ್ಟಮ್ ಇತ್ತಲ್ಲ, ನೋಡ್ ಹೋಗೋಣ ಅಂತ ಬಂದೆ. ಸರಿನಮ್ಮ, ಆದ್ರೆ ಅದನ್ನ ಹೇಳ್ ಬರ್ಬೋದಾಗಿತ್ತಲ್ವಾ? ನಿನ್ ನೋಡ್ದೆ ಸ್ವಲ್ಪ ಹೊತ್ತು ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಎನಿವೇಸ್, ಕಮ್ ಇನ್ ಸೈಡ್. ಚಾರು, ಒಳಗೆ ದೇವ್ರ ಮುಂದೆ ಒಂದ್ ಫೈಲ್ ಇದೆ, ಅದನ್ನ ನಿನ್ ಕೈಯಾರೆ ತಗೊಂಡ್ ಬಾಮ್ಮ. ಸರಿ ಪಾಪ. ಥ್ಯಾಂಕ್ ಯು. ಏನ್ ಪಾಪ, ಈ ಕಂಪ್ನಿಗೂ ನನ್ನ ಹೆಸರು ಇಟ್ಟಿದ್ದೀರಲ್ಲ. ಗಾಯತ್ರಿ ದೇವಿ ಕನ್ಸ್ಟ್ರಕ್ಷನ್ ಅಂತ ಅಮ್ಮನ ಹೆಸರಲ್ಲಿ ಶುರು ಮಾಡ್ಬೋದಿತ್ತಲ್ವಾ? ಆರಂಭದಲ್ಲಿ ನಾವು ಬಿಸ್ನೆಸ್ ಶುರು ಮಾಡುವಾಗ ನಾವು ಯಾವ್ದಾದ್ರು ಹೆಸರಲ್ಲಿ ಬಿಸ್ನೆಸ್ ಶುರು ಮಾಡಿದ್ವಿ, ಆದ್ರೆ ಯಾವುದು ವರ್ಕೌಟ್ ಆಗ್ಲಿಲ್ಲ. ನೀನು ಮಗಳಾಗಿ ಬಂದ್ಮೇಲೆ ಗ್ರಾನೈಟ್ ಬಿಸ್ನೆಸ್ ನ ಶುರು ಮಾಡಿದ್ವಿ, ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಅದಾದ್ಮೇಲೆ ನಿನ್ನ ಹೆಸರಲ್ಲಿ ಶುರು ಮಾಡಿದ ಎಲ್ಲಾ ಬಿಸ್ನೆಸ್ ವರ್ಕೌಟ್ ಆಗಿದೆ. ಈ ಬಿಸ್ನೆಸ್ ಕೂಡ ನಿನ್ನ ಹೆಸರನ್ನ ಇಡಬೇಕು ಅಂತ ನಿಮ್ಮಮ್ಮನೆ ಹೇಳಿದ್ದು. ಅಂದ್ಮೇಲೆ ಚಾರು, ನಿನಗೊಂದು ವಿಷಯ ಕೇಳೋಣ ಅನ್ಕೊಂಡಿದ್ದೆ. ನೋಡಮ್ಮ, ನಿನಗೆ ಮದುವೆ ಮಾಡಬೇಕು ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಮುಂದಿನ ಭಾನುವಾರನೇ ನಾವೆಲ್ಲ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನನಗ್ಯಾಕೆ ಪಾಪ ಈಗಲೇ ಮದುವೆಗೆ ಅವಸರ? ಸ್ವಲ್ಪ ದಿನ ಹೋಗ್ಲಿ,
ಅಷ್ಟಲ್ ನಾನು ಎಂಕಾಂ ಮುಗಿಸ್ಕೋತೀನಿ. ಅದಾದ್ಮೇಲೆ ಮದ್ವೆ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಮದ್ವೆಗೂ ಓದೋದಕ್ಕೂ ಏನಮ್ಮ ಸಂಬಂಧ? ಮದ್ವೆ ಮಾಡ್ಕೊಂಡು ಓದ್ಬೋದಲ್ಲ. ನೋಡು, ನಿನ್ನನ್ನ ಯಾರು ತಡೆಯಲ್ಲ. ನಮಗೂ ಜವಾಬ್ದಾರಿ ಅನ್ನೋದೊಂದು ಇದೆಯಲ್ಲ, ಅದನ್ನ ಮಾಡಿ ಮುಗಿಸ್ಬೇಕು. ಹುಡುಗ ಬೆಂಗಳೂರಲ್ಲಿದ್ದಾನಂತೆ, ಯಾವುದೋ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾನಂತೆ. ಒಳ್ಳೆ ಕುಟುಂಬದವರು ಅಂತ ಸುನಂದಮ್ಮ ಹೇಳ್ತಾ ಇದ್ರು. ಪಪ್ಪ, ವರ ಯಾರು ಅಂತ ನಾನು ಕೇಳದ್ನ, ಅದು ನಿಮ್ಮಿಷ್ಟ. ಆದ್ರೆ ಈಗಲೇ ಮದ್ವೆ ಬೇಡ ಅಂತ ನಾನು ಹೇಳ್ತಿರೋದು. ಅವರು ಮೊದಲು ಬರ್ಲಮ್ಮ, ನೀನು ಹುಡುಗನ ನೋಡು, ಅವನ ಜೊತೆ ಮಾತಾಡು. ನಿನಗೆ ಹಿಡಿಸಿದ್ರೆ ಓಕೆ, ಇಲ್ದಿದ್ರೆ ಯೋಚನೆ ಮಾಡೋದು ಬೇಡ. ಅವನಿಗಿಂತ ಮೊದಲೇ ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ನೋಡಮ್ಮ ಚಾರು, ನಿನಗೆ ಯಾರು ಬಲವಂತ ಮಾಡಲ್ಲಮ್ಮ. ಈ ಮನೆಯಲ್ಲಿ ಎಲ್ಲ ನಿನ್ನಿಷ್ಟದಂತೆ ನಡೆಯೋದು. ರೀ, ಈ ಮನೆಯಲ್ಲಿ ಎಲ್ಲವೂ ನಿಮ್ಮ ಮಗಳು ಇಷ್ಟ ತರನೇ ನಡೆಯೋದು. ಆದ್ರೆ ಇದ್ ಮದ್ವೆ ವಿಚಾರ ರೀ, ಅವಳು ಇಷ್ಟ ಮಾತ್ರ ನೋಡ್ಕೊಂಡು ತೀರ್ಮಾನ ಮಾಡಕ್ಕಾಗತ್ತಾ? ಬರ ಹುಡುಗಂಗೂ ಇವಳು ಇಷ್ಟ ಆಗ್ಬೇಕಲ್ವಾ? ನನ್ನ ಮಗಳನ್ನ ನೋಡಿ ಇಷ್ಟಪಡದೆ ಇರೋನು ಯಾರಿರ್ತಾರೆ ಹೇಳು. ಒಂದ್ ವೇಳೆ ಇಷ್ಟಪಡ್ದೇನೆ ಹೋದ್ರೆ ಅಂಥವನು ಕುರುಡ ಅಂತಾನೆ ಅರ್ಥ. ಅಂಥವನಿಗೆ ನನ್ನ ಮಗಳನ್ನ ಖಂಡಿತ ಕೊಡಲ್ಲ. ನೀನೇನ್ ಚಿಂತೆ ಮಾಡ್ಬೇಡ ಚಾರು, ನೀನ್ ಹೋಗಮ್ಮ, ಬ್ರೇಕ್ಫಾಸ್ಟ್ ಮಾಡು. ಸರಿ ಪಾಪ, ಬಾಯ್ ಬಾಯ್. ಪಾಪ ಒಂದ್ ನಿಮಿಷ, ಅಮ್ಮ ಹೇಳ್ದಾಗೆ ಬರೋ ಹುಡುಗ ನನಗಿಷ್ಟ ಆಗಿ ಅವ್ರಿಗೆ ನಾನು ಇಷ್ಟ ಆಗ್ಲಿಲ್ಲ ಅಂದ್ರೆ? ನನಗೆ ನಿನ್ನಿಷ್ಟನೇ ನಮ್ಮ ಮುಖ್ಯ. ನನಗ್ ಗೊತ್ತಿರೋದು ಒಂದೇ, ನೀನ್ ಆಸೆ ಪಟ್ಟಿದ್ದನ್ನ ನಿನಗ್ ಕೊಡಿಸ್ಬೇಕು ಅಂತ. ಅದ್ ಯಾವ್ದಾರೇ ಆದ್ರೂ ಪರವಾಗಿಲ್ಲ, ನನಗ್ ಚಿಂತೆ ಇಲ್ಲ, ಅದನ್ನ ನಾನ್ ನೋಡ್ಕೋತೀನಿ. ಬಾಯ್ ಪಪ್ಪ. ಬಾಯ್. ರೀ, ಹೇಳು. ನಮ್ ಚಾರು ನೋಡಿದ ಹುಡುಗ ಸಾಧಾರಣ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಿದ್ರಿ. ನಮ್ ರೇಂಜ್ಗೆ ಇಲ್ಲ ಅಂದ್ರು ಸ್ವಲ್ಪನಾದ್ರೂ. ಸ್ಟೇಟಸ್ ನೋಡ್ತಾ ಇದೀಯ, ನಾನ್ ನಿನ್ನ ಮದ್ವೆ ಆದಾಗ ನಾನ್ ಹೇಗಿದ್ದೆ ಅಂತ ಗೊತ್ತು ತಾನೆ? ಈ ಸ್ಟೇಟಸ್ ಎಲ್ಲ ಈಗ ಮಧ್ಯೆ ಬಂದಿರೋದು. ಶ್ರೀಮಂತರ ಮನೆ ಹುಡುಗರೆಲ್ಲ ಹೇಗಿರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನನ್ನ ಮಗಳಿಗೆ ಒಳ್ಳೆ ಹೃದಯ ಇರುವಂತ ಹುಡುಗನ ಹುಡುಕ್ತಾ ಇದ್ದೀನಿ. ಒಂದು ಎ ಟಿ ಎಂ ಮಿಷಿನ್ನ ಅವಳು ತಲೆ ಕಟ್ಟೋದಕ್ಕೆ ನಾ ತಯಾರಿಲ್ಲ.